ಈಗ ಯಾರೇ ಮರೆತರು ಕೂಡ ನೀವು ಮರೆಯೋದಕ್ಕಾಗೋದಿಲ್ಲ ಜಗತ್ತೇ ಮರಿಬಹುದು ರೇಣುಕಾಸ್ವಾಮಿ ಅವ್ರನ್ನ ಅದು ಆರೋಪಿಗಳಿಗೆ ಶಿಕ್ಷೆ ಆಗ್ಬೋದು ಮುಂದೆ ಎಲ್ಲ ಮುಗಿಬಹುದು ಕೂಡ ಶಿಕ್ಷೆ ಅನ್ಭವಿಸ್ಬೋದು ಈ ಸಂದರ್ಭದಲ್ಲಿ ಏನು ಹೇಳ್ತೀರಾ ಅಂತ ಹೇಳಿ ನಿಮ್ಮ ಮಗನಿಗೆ ಸಂಬಂಧಪಟ್ಟಂತೆ ಅವನನ್ನ ಅವರು ಕೊಲೆ ಮಾಡಿದಾರೆ ಅಲ್ವಾ ಹಂಗಾಗಿ ಅವ್ರಿಗೆ ಶಿಕ್ಷೆ ಆಗಬೇಕು ಅವ್ರಿಗೆ ಶಿಕ್ಷೆ ಆದಾಗೆ ನಮಗೂ ಸಮಾಧಾನ ಆಗುತ್ತೆ ನನ್ನ ಮಗನ ಆತ್ಮಕ್ಕೂ ಶಾಂತಿ ಸಿಗುತ್ತೆ ಅಂತಲೇ ನಾನು ಈಗ ಭವಿಷ್ಯದ ಬಗ್ಗೆ ಏನು ಯೋಚನೆ ಮಾಡಿದೀರ ಅಂತ ಈಗ ಸೊಸೆ ಕೂಡ ಇದ್ದಾರೆ ಜೊತೆಗೆ ಅವ್ರಿಗೆ ಪ್ರೆಗ್ನೆಂಟ್ ಕೂಡ ಇರೋದ್ರಿಂದ ಕೆಲ್ಸಕ್ಕೆ ಸಂಬಂಧಪಟ್ಟಂಗೆ ಯಾಕಂದ್ರೆ ಮಗ ಇದ್ದ ಆತನೇ ಸಾಕ್ತಾನೆ ಭವಿಷ್ಯದ ಬಗ್ಗೆ ಸಾಕಷ್ಟು ಕನಸು ನೀವು ಕೂಡ ಕಟ್ಕೊಂಡಿದ್ರಿ ಆದರೆ ಈಗ ಈ ರೀತಿ ಸಾವನ್ನಪ್ಪಿರೋದು ಇದಕ್ಕೆ ಸಂಬಂಧಪಟ್ಟಂಗೆ ಭವಿಷ್ಯದ ಬಗ್ಗೆ ನೀವು ಏನು ಅಪೇಕ್ಷಿಸ್ತೀರ ಸರ್ಕಾರದಿಂದ ಅಂತ ಅದೇ ಅವರು ಇಬ್ಬರು ಚೆನ್ನಾಗಿರ್ಬೇಕು ಅಂತ ನಾವು ಬಹಳ ಆಸೆ ಪಟ್ಟಿದ್ವಿ ಆದರೆ ಮಗ ಆಧಾರವಾಗಿದ್ದ ಮಗನೇ ಹೋಗ್ಬಿಟ್ಟ ಈಗ ಅವಳು ಅವಳಿಗೂ ಒಂದು ಮಗು ಇದೆ ಈಗ ಎರಡು ಜೀವ ಇದೆ ಹಾಗಾಗಿ ಅವರಿಬ್ಬರಿಗೂ ನಾವು ನೋಡ್ಕೋಬೇಕು ಪರಿಸ್ಥಿತಿ ಆ ಥರ ಆಗ್ಬಿಡ್ತು ನಮಗೆ ಅವಳಿಗೆ ಎಲ್ಲರೂ ಒಂದು ಖಾಯಂ ನೌಕರಿ ಸಿಕ್ಕು ಅವಳು ಎಲ್ಲರೂ ಒಂದು ಕೆಲಸ ಮಾಡಿಕೊಂಡಿದ್ರೆ ಎರಡು ಜೀವಕ್ಕೂ ಆಧಾರ ಆಗುತ್ತೆ ನಾವಂತೂ ಏನೂ ಮಾಡೋಕ್ಕಾಗಲಿಲ್ಲ ಅವಳಿಗೆ ಮುಂದೆನಾರು ಅವಳನ್ನು ಚೆನ್ನಾಗಿ ನೋಡಿಕೊಂಡು ಹುಟ್ಟ ಮಗು ಚೆನ್ನಾಗಿ ನೋಡ್ಕೋಬೇಕು ಅವಳಿಗೊಂದು ಕೆಲಸ ಸಿಗಬೇಕು ಆವಾಗ ಅವಳಿಗೆ ಅವ್ರನ್ನ ನನ್ನ ಮಗನ ಶಾಂತಿ ಸಿಗುತ್ತೆ ಅಂತ ಅಷ್ಟೇ ಸರ್ಕಾರಕ್ಕೆ ಏನು ಹೇಳ್ತೀರಮ್ಮ ಈ ಸಂದರ್ಭದಲ್ಲಿ ಈಗ ತನಿಖೆ ಕೂಡ ಸರಿಯಾಗಿ ಹೋಗ್ತಿದೆ ಅಂತ ಹೇಳಿದ್ರು ಈ ವಯಸ್ಸಿನಲ್ಲಿ ಮಗನ್ ಕಳ್ಕೊಂಡು ತಂದೆಯವರೇ ಅವರ ತಾಯಿ ನೋಡ್ಕೊಳ್ತಾ ಇದ್ದಾರೆ ಏನು ಹೇಳ್ತೀರಾ ಈ ಸಂದರ್ಭದಲ್ಲಿ ಸರ್ಕಾರ ಅದೇ ಸರ್ಕಾರದ ಎಲ್ಲ ಕೆಲಸಗಳು ಸರಿ ಮಾಡ್ತಾ ಇದ್ದಾರೆ ತನಿಖೆಗಳು ಇನ್ವೆಸ್ಟಿಗೇಷನ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಸರ್ಕಾರದ ಮೇಲೂ ನಂಬಿಕೆ ಇದೆ ಪೊಲೀಸ್ನರು ಇದ್ರ ಮೇಲೂ ಅವರು ಚೆನ್ನಾಗಿ ತನಿಖೆ ಮಾಡ್ತಾಯಿದ್ದಾರೆ ಅವ್ರ ಮೇಲೂ ನಮಗೆ ಭರವಸೆ ಇದೆ ವಿಶ್ವಾಸ ಇದೆ ಮುಂದೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈಗ ನಮ್ಮ ಅತ್ತೆಯನ್ನು ನೋಡ್ಕೋಬೇಕು ಹಂಗಾಗಿ ಅತ್ತೆ ಅವನ ವಿಷಯ ಕೇಳೇನೆ ಅತ್ತೆ ಸ್ಟ್ರೋಕ್ ಆಗಿರೋದು ಇದುವರೆಗೂ ಚೆನ್ನಾಗೇ ಇದ್ದರು ಅವರು ಅವ್ನು ದಿವ್ಸ ಕೇಳ್ತಾರೆ ಮಗ ಎಲ್ಲಿ ಸ್ವಾಮಿ ಎಲ್ಲಿ ಬರ್ ಎಲ್ಲಿದ್ದಾನೆ ಎಲ್ಲಿದ್ದಾನೆ ಅವ್ರಿಗೆ ನಾವು ಇವತ್ತವರೆಗೂ ವಿಷಯ ಹೇಳಿಲ್ಲ ಹೇಳಿದೆ ಹೇಳ್ದೇ ಸ್ಟ್ರೋಕ್ ಆಗಿದೆ ಹೇಳಿ ಏನಾರು ಆ ಫೋಟೋ ನೋಡಿಬಿಟ್ರೆ ಅವ್ರ ಜೀವನೇ ಬಿಟ್ಬಿಡ್ತಾರೆ ಈ ವಯಸ್ಸಲ್ಲಿ ಅವರು ತುಂಬ ಚೆನ್ನಾಗಿ ಅವರು ಅವನನ್ನ ನೋಡ್ಕಂತಿದ್ರು ಅವನು ಅವ್ರ ಜೊತೆಗೆ ಚೆನ್ನಾಗೇ ಇದ್ದ ಹಾಗಾಗಿ ನಗ ಸರ್ಕಾರ ಕೇಳ್ಕೊಳ್ಳೋದೆ ಅಷ್ಟು ಅವಳಿಗೊಂದು ಖಾಯಂ ನೌಕರಿ ಕೊಟ್ಟು ಅವಳು ಜೀವಕ್ಕೆ ಒಂದು ಆಧಾರ ಮಾಡಿಕೊಡ್ಬೇಕು ಅವಳು ಮಗುಗೂ ಚೆನ್ನಾಗಿರ್ಬೇಕು ಮುಂದೆ ಅವನಿಗೂ ಒಂದು ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಹಂಗಾಗಿ ನಾ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು ಅಷ್ಟೆ ಅವಳಿಗೆ ಒಂದು ಖಾಯಂ ನೌಕರಿ ಕೊಡಿಸ್ಬೇಕು ಅವಳ ಮುಂದೆ ಹುಟ್ಟೋ ಮಗುಗೂ ಅವಳಿಗೂ ಒಂದು ಆಧಾರವಾಗಿ ಸರ್ಕಾರ ಅವಳನ್ನ ಒಳ್ಳೆ ರೀತಿಯಿಂದ ಅವಳಿಗೊಂದು ಕೆಲ್ಸ ಕೊಟ್ಟು ಕಾಯಂ ಕೆಲಸ ಕೊಟ್ಟು ಅವಳಿಗೆ ಇದನ್ನು ಮಾಡಬೇಕು ಅನ್ನೋದೇ ನಮ್ಮ ಆಸೆ ಕಡೆಯದಾಗಿ ಈ ರೀತಿ ವಿಕೃತಿ ಮರೆದಿದಾರಲ್ಲ ಆರೋಪಿಗಳು ನಿಮ್ಮ ಮಗನಿಗೆ ಈ ರೀತಿ ಭೀಕರವಾಗಿ ಅಲ್ಲೇ ಮಾಡಿ ಅವ್ರ ಬಗ್ಗೆ ಏನು ಹೇಳ್ತೀರಾ ಅವ್ರಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು ಅಂತ ಅದೇ ಕಾನೂನು ಅವ್ರಿಗೆ ಯಾವ ರೀತಿ ಶಿಕ್ಷೆ ಕೊಡುತ್ತ ಅದೇ ಅಂತೀನಿ ಇನ್ನೂ ಹೆಚ್ಚಿಂದ ಕೊಡಬೇಕು ಆದ್ರೆ ಕಾನೂನು ಯಾವ ರೀತಿ ಕೊಡುತ್ತೆ ಅನ್ನೋದನ್ನೇ ನಾನು ಕೇಳಿದ್ರೆ ಸಿಟ್ಟಲ್ಲೇ ನಾವು ಹೇಳ್ತೀವಿ ಈಗ ನಮಗೆ ನಮ್ಮ ಮಗಂಗೆ ಯಾವ ರೀತಿ ಹೊಡೆದಿದ್ದಾರೋ ಅವ್ರಿಗೂ ಅದೇ ರೀತಿಯೇ ಆಗಬೇಕು ಅಂತ ಆದರೆ ಕಾನೂನು ಇದೆಯಲ್ಲ ಕಾನೂನು ಮುಂದೆ ನಾವೇನು ಇದು ಮಾಡೋಕ್ಕಾಗ ಅವ್ರು ಯಾವ ರೀತಿ ನಿರ್ಧಾರ ತಗೊಂಡು ಅವ್ರು ಯಾವ ರೀತಿ ಶಿಕ್ಷೆ ಕೊಡ್ತಾರೋ ಅದು ಕಾನೂನು ಸಂಬಂಧಪಟ್ಟಿರೋದೆ ಕಾನೂನು ಶಿಕ್ಷೆ ಕೊಡುತ್ತೆ ಅನ್ನೋ ಭರವಸೆ ಇದೆ ಪೊಲೀಸ್ನವರು ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಹಾಗಾಗಿ ನನಗೆ ಸರ್ಕಾರದ ಮೇಲೂ ನಂಬಿಕೆ ಇದೆ ಇದು ಮಾಡ್ತಾರೆ ನೋಡಿದ್ರಲ್ಲ ಇದಿಷ್ಟು ರೇಣುಕಾ ಸ್ವಾಮಿಯವರ ತಂದೆ ತಾಯಿಯ ಮಾತು ಅಂದ್ರೆ ಭವಿಷ್ಯದ ಬಗ್ಗೆ ಸಾಕಷ್ಟು ಕನಸನ್ನು ಹೊಂದಿದ್ವಿ ನಮ್ಮ ಮಗ ನಮ್ಮ ಕುಟುಂಬವನ್ನ ಸಾಕ್ತಾನೆ ನಮ್ಮ ಭವಿಷ್ಯದ ಬಗ್ಗೆ ನಮ್ಗೆ ಯಾವುದೇ ಯೋಚನೆ ಇರಲಿಲ್ಲ ಆದರೆ ಈಗ ಸದ್ಯ ನಮ್ಮ ಸೊಸೆಯನ್ನ ಸೊಸೆ ಎಲ್ಲಿಗೆ ಹೋಗಬೇಕು ಜೊತೆಗೆ ಅವರಿಗೆ ಒಂದು ಕಾಯಂ ಉದ್ಯೋಗ ಕೂಡ ಬೇಕಾಗಿದೆ ಅನ್ನೋ ಒಂದು ಮನವಿಯನ್ನ ಮಾಡ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್ ಈಗ ಅಸಹಕಾರ ಅಥವಾ ಅಸಹಾಯಕತೆ ಅಂದರೆ ಆರೋಪಿಗಳಿಗೆ ಶಿಕ್ಷೆ ಆಗ್ಬೇಕಷ್ಟೇ ಕಾನೂನಿನಲ್ಲಿ ಯಾವ ರೀತಿ ಶಿಕ್ಷೆ ಇದೆಯೋ ಆ ರೀತಿ ಶಿಕ್ಷೆ ಆಗಲಿ ಆದರೆ ನಮ್ಮ ಸೊಸೆಗೆ ಭದ್ರತೆ ಬೇಕು ಅಂದರೆ ಏನೀಗಾಗಲೇ ಆರ್ಥಿಕವಾದ ಒಂದು ಭದ್ರತೆ ಬೇಕಾಗಿದೆ ಅನ್ನೋ ಮಾತನ್ನ ರೇಣುಕಾ ಸ್ವಾಮಿಯವರ ಪೋಷಕರು ಹೇಳ್ತಿರುವಂಥದ್ದು ಕ್ಯಾಮರಾಮನ್ ರಾಘವೇಂದ್ರ ಜೊತೆ ಸಂದೇಶ್ ನ್ಯೂಸ್ ಫಾಸ್ಟ್ ಚಿತ್ರದುರ್ಗ ನ್ಯೂಸ್ ಫಾಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ